ಮಾತುನಾಡು ಕಾರ್ಯಕ್ರಮದಲ್ಲಿ ಇವತ್ತು ಮತ್ತೊಬ್ರು ಸೆಲೆಬ್ರಿಟಿ ಗೆಸ್ಟ್ ಇದ್ದಾರೆ ಇವರನ್ನ ಇಂಟ್ರೊಡ್ಯೂಸ್ ಮಾಡೋಕಿನ ಮುಂಚೆ ಇವರಿಗೆ ಕಾಂಪ್ಲಿಮೆಂಟ್ ಕೊಡ್ಲೇಬೇಕು ಸಿಕ್ಕಾಬಡೆ ಹೈಟ್ ಇದ್ರು ಪಾಪ ನಾವ್ ಕುಳ್ರು ಅಂತ ಹೇಳಿ ಅವ್ರ ಹೀಲ್ಸ್ ಬಿಚ್ಚಿಸಿದಿವಿ ಸಾರಿ ಫಾರ್ ದಾಟ್ ಎನಿವೇಸ್ ಮೋಕ್ಷ ಕುಶಾಲ್ ಅವರು ನಮ್ ಜೊತೆಗಿದ್ದಾರೆ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ಇನ್ನು ಎರಡು ಅವರ್ ನಮ್ ಜೊತೆಗೇನೆ ಇರ್ತಾರೆ ಸೊ ನೀವು ಕೂಡ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಬಹುದು ಸೊ ಹಾಯ್ ಮೋಕ್ಷ ವೆಲ್ಕಮ್ ಟು ದಿ ಶೋ ಹಾಯ್ ಸ್ಮಿತಾ ವೆಲ್ಕಮ್ ಟು ಬಿ ಹಿಯರ್ ವೆಲ್ಕಮ್ ಥ್ಯಾಂಕ್ ಯು ಅಂಡ್ ಫಸ್ಟ್ ಆಫ್ ಆಲ್ ಹೇಳಿ ಇದು ನಿಮ್ ನಿಜವಾದ ಹೈ ಕಲರ್ ಅಥವಾ ಲೆನ್ಸ್ ಹಾಕೊಂಡ್ಬೇಕ್ ಚೆನ್ನಾಗಿ ನಿಜವಾಗ್ಲು ದೇವ್ರಿಗೆ ಕಣ್ ಕೊಟ್ಬಿಡಿದ್ರೆ ಚೆನ್ನಾಗಿತ್ತು ಬಟ್ ಸ್ವಲ್ಪ ಎಕ್ಸಸೈಸ್ ಮಾಡಕ್ಕೆ

ನಿಮ್ಗೆ ಬೇಜಾನ್ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತೇನೆ ಇರ್ತೀವಿ ಸೊ ಐ ಯು ರೆಡಿ ಹಾ ಅಂದ್ರೆ ರಿಯಲ್ ಲೈಫಲ್ ನಾನ್ ತುಂಬಾ ಪ್ರಶ್ನೆ ಕೇಳ್ಬಿಟ್ಟು ತಲೆ ತಿಂತೀನಿ ಸೊ ಐ ಮೀನ್ ಎಲ್ಲಾರನು ಯಾರು ಬಿಡಲ್ಲ ರೋಡ್ ಅಲ್ಲಿ ಹೋಗ್ತಿದ್ರೆ ಅವ್ರನ್ನೂ ತಲೆ ತಿಂತೀನಿ ಕ್ಯೂರಿಯಸ್ ಆಗಿದ್ರೆ ದೆನ್

ವೆಲ್ ಇವತ್ತು ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ಯಾವ ಗೆಸ್ಟ್ ಇದ್ದಾರೆ ಅಂತ ನೀವೆಲ್ಲರೂ ವೇಟ್ ಮಾಡ್ತಿದ್ರ ಅಂತ ನನ್ಗೆ ಗೊತ್ತು ಸೊ ಆಲ್ರೆಡಿ ಇಂಟ್ರೊಡ್ಯೂಸ್ ಆಯ್ತು ಮೋಕ್ಷ ಕುಶಾಲ್ ಅವ್ರ ಬಗ್ಗೆ ಬಟ್ ಮೋಕ್ಷ ಎಷ್ಟೊಂದು ಜನಕ್ಕೆ ಇನ್ನೂ ನೀವ್ ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಸೊ ಒಂದು ವರ್ಡ್ ಅಲ್ಲಿ ನಿಮ್ಮ ಬಗ್ಗೆ ಹೇಳ್ಬೇಕು ಅಂದ್ರೆ ವಾಟ್ ವಿಲ್ ಯು ಸಿ ಸೊ ರಿಯಲ್ ಮೋಕ್ಷ ಇಸ್ ವೆರಿ ಬಬ್ಲಿ ಹ್ಮ್ ಚಿಯರ್ಫುಲ್ ಹ್ಮ್ ಫ್ರೆಂಡ್ಲಿ ನಾನು ಒಂದೇ ವರ್ಡ್ ಹೇಳಿದ್ದು ಅದು ಒಂದ್ ವರ್ಡ್ ಅಲ್ಲಿ ಅಷ್ಟು ಸುಲಭವಾಗಿ ಹೇಳ್ಬೋದಾಗಿತ್ತಂದ್ರೆ ಐ ವುಡ್ ಬಿ ವೆರಿ ಹ್ಯಾಪಿ ಯಾಕಂದ್ರೆ ಬಟ್ ಒನ್ ವರ್ಡ್ ಅಲ್ಲಿ ತುಂಬಾ ಶಿ ಇಸ್ ಆಲ್ವೇಸ್ ಲಾಫಿಂಗ್ ಕರೆಕ್ಟ್ ಅಲ್ವಾ ಕರೆಕ್ಟ್ ಓಕೆ ಈಗ ಗುಡ್ ಮಾರ್ನಿಂಗ್ ಕರಾಡು ಕಾರ್ಯಕ್ರಮದಲ್ಲಿ ಒಂದು ಸೆಗ್ಮೆಂಟ್ ಇದೆ ಬೇಸಿಕಲಿ ಇಲ್ಲಿಗೆ ಬರುವಂತಹ ಗೆಸ್ಟ್ ಎಲ್ಲರೂ ತಮ್ಮ ಮಾರ್ನಿಂಗ್ ರುಟೀನ್ ಅನ್ನ ನಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೋತಾರೆ ಸೊ ನೀವು ನಿಮ್ಮ ಮಾರ್ನಿಂಗ್ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ಬೇಕು ಓಕೆನಾ ಓಕೆ ಸರಿ ಓಕೆ ಸೆಗ್ಮೆಂಟ್ ಅನೌನ್ಸ್ ಮಾಡೋಣ ಈಗ ಸೆಲೆಬ್ರಿಟಿ ಮಾರ್ನಿಂಗ್ ಮಂತ್ರ ಸಾಕಷ್ಟು ಸೆಲೆಬ್ರಿಟೀಸ್ ಬರ್ತಾರೆ ಅವ್ರು ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಗೆ ಹೋಗ್ತೀವಿ ಯೋಗ ಮಾಡ್ತೀವಿ ಮೆಡಿಟೇಷನ್ ಮಾಡ್ತೀವಿ ಏನು ಬೆಳಗ್ಗೆ ಬೆಳಗ್ಗೆ ಗ್ಲಾಸ್ ಆಫ್ ಹಾಟ್ ವಾಟರ್ ಕುಡಿತೀವಿ ಅಂತೆಲ್ಲ ಹೇಳ್ತಾರೆ ನೀವು ಏನು ಮಾಡ್ತೀರಾ ಬೆಳಗ್ಗೆ ಎದ್ದ ತಕ್ಷಣ ಫ್ರಾಂಕ್ ಹೇಳ್ತೀನಿ ರಾತ್ರಿ ಸ್ವಲ್ಪ ಲೇಟ್ ಬಿಂಗೋ ಯಾ ನಕಲ್ ಫೈ ಇಲ್ಲ ಬೆಳಗ್ಗೆ ಆರಾಮಾಗಿ ಹೇಳ್ತೀನಿ ಅಕಸ್ಮಾತ್ ಏನು ಶೂಟಿಂಗ್ ಇಲ್ಲದೆ ಹೋದ್ರೆ ಎದ್ದು ಫಸ್ಟ್ ಇಮಿಡಿಯೇಟ್ ಆಗಿ ಬ್ರಷ್ ಮಾಡ್ತೀನಿ ಹೋಗುತ್ತೆ ಅನ್ಸುತ್ತೆ ಐ ಐ ಡ್ರಿಂಕ್ ತ್ರೀ ಟು ಫೋರ್ ಟೀ ಸ್ಪೂನ್ ಆಫ್ ಘೀ ನಂಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ ತುಂಬಾ ಅಂದ್ರೆ ತುಂಬಾ ತುಪ್ಪ ಕುಡಿತೀರಾ ಎಲ್ರಿಗೂ ಒಂಥರ

ಮಾಡ್ತೀರಾ ಸೊ ಅದಾದ್ಮೇಲೆ ಓಬಿಯಸ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಆಫ್ಟರ್ ಒಂದು ಹಾಫ್ হাফ ಅವರ್ ಆದ್ಮೇಲೆ ಓಕೆ ಟೆಲ್ ಮೀ ದಿಸ್ ಇದನ್ ಮಾಡಿಲ್ಲ ಅಂದ್ರೆ ಮೋಕ್ಷ ಅವರ ದಿನ ಕಂಪ್ಲೀಟ್ ಆಗಲ್ಲ ಅಂದ್ರೆ ವಾಟ್ ಡೂ ಯು ಮಾಡ್ತೀರಾ ತುಪ್ಪ ತಿನ್ನದ ಅನ್ಸುತ್ತೆ ತುಪ್ಪ ಇಲ್ಲದೆ ಹೋದ್ರೆ ಅಂತ ಹೇಳ್ತಿದೀರಾ ಅಲ್ಲ ಅಂದ್ರೆ ಈವನ್ ನಿಮ್ಮ ಮಾರ್ನಿಂಗ್ ರೂಟೀನ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಲೇಬೇಕು ಅಂದ್ರೆ ಏನ್ ಮಾಡ್ತೀರಾ ಅಂತ ಅಥಾ ವಾಟ್ ಇಸ್ ದಟ್ ಥಿಂಗ್ ಯುವರ್ ಡೇ ಓಕೆ ಲೈಕ್ ಐ ಥಿಂಕ್ ನಾನು ನಾನು ಅಷ್ಟು ರೆಗ್ಯುಲರ್ ಆಗಿ ವರ್ಕ್ಔಟ್ ಮಾಡಲ್ಲ ಸೊ ಐ ಥಿಂಕ್ ಅದನ್ನ ಐ ವಾಂಟ್ ಟು ಇನ್ಕಾರ್ಪೊರೇಟ್ ಬಟ್ ಇಟ್ಸ್ ಲೈಕ್ ಹೆಂಗಂದ್ರೆ ನನ್ಗೆ ಮೂಡ್ ಬಂದಾಗ ಫುಲ್ ತ್ರೀ ಫೋರ್ ಅವರ್ಸ್ ಜಿಮ್ ಅಲ್ಲೇ ಇರ್ತೀನಿ ಇಲ್ದೋದೇ ಹೋಗೋದೇ ಇಲ್ಲ ಬಟ್ ಒನ್ ಥಿಂಗ್ ಏನು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಂದ್ರೆ ನನ್ನ ಫುಡ್ ಹ್ಯಾಬಿಟ್ಸ್ ಐ ಈಟ್ ಕ್ಲೀನ್ ಲೈಕ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ತಿಂತೀನಿ ಸೊ ಜಾಸ್ತಿ ಆಯಿಲಿ ಐಟಮ್ಸ್ ಇವಾಗ ಅವ್ರಿಗೆ ಮೂಡ್ ಬರ್ಸ್ಬೇಕು ಆಮೇಲೆ ಅವ್ರನ್ನ ಜಿಮ್ ಕಳಿಸಬೇಕು ಸೊ ಅದನ್ನ ಮಾತಾಡ್ತೀವಿ ನಾವು ಈ ಬ್ರೇಕ್ ಅಲ್ಲಿ ನೀವು ಸಾಂಗ್ ಬ್ರೇಕ್ ತಗೊಳ್ಳಿ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ಆಫ್ ಅಫ್ಕೋರ್ಸ್ ವೆರಿ ಪ್ರಿಟಿ ಗರ್ಲ್ ಅಮೋಕ್ಷ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸೊ ಅವರು ಹಾಟ್ ವಾಟರ್ ಎಲ್ಲ ಕುಡಿಯಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಜೇನ್ ತುಪ್ಪ ಅಲ್ಲ ಗೀ ತಿಂತಾರಂತೆ ಕನ್ಫ್ಯೂಸ್ ಆಗಿಬಿಟ್ಟೆ ಇಟ್ಸ್ ಓಕೆ ಇಷ್ಟು ಪ್ರಿಟಿಕಲ್ ಪಕ್ಕದಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಲ್ಲ ಓ ಮೈ ಗಾಡ್ ಅಪ್ಪ ಮುಡಕಿಗೆ ಕಾಂಪ್ಲಿಮೆಂಟ್ ಕೊಡ್றن ತುಂಬಾ ಇಷ್ಟ ಆಗುತ್ತೆ ಹೆಣ್ಣುಮಕ್ಕಳಿಗೆ ಕಾಂಪ್ಲಿಮೆಂಟ್ ಕೊಡಬರ್ದಾ ಕೊಡಬೇಕು ಅದಕ್ಕೆ ಕೊಟ್ಟಿದ್ದೋ ಐ ಯಾಕೆ ಕೊಡಾಲ ಅಂತ ಗೊತ್ತಿಲ್ಲ ಬಟ್ ಅಲ್ಲ ಜೆನ್ಯೂನಾಗಿ ನೀವು ಯಾರಾದರೂ ಹೆಣ್ಣುಮಕ್ಕಳಿಗೆ ಚನ್ನಾಗಿ ಕಾಣಿಸ್ತಿದ್ರೆ ಕಾಂಪ್ಲಿಮೆಂಟ್ ಕೊಡ್ತೀರಾ ಕೊಡ್ತೀನಿ ಯಾಕೆ ಕೊಡಬರ್ದು ವಿ ವುಮೆನ್

ಯಾಕೆ ಬಂದ್ರಿ ಆಕ್ಚುಲಿ ಕಾಲೇಜ್ ನಾನು ಇಂಜಿನಿಯರಿಂಗ್ ಮುಗಿಸಿದೆ ಅದಾದ್ಮೇಲೆ ನಾನು ಕಾಲೇಜಲ್ಲಿ ಫ್ಯಾಷನ್ ಶೋಸ್ ಮಾಡ್ತಿದ್ದೆ ರ್ಯಾಂಪ್ ವಾಕ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ನಾನು ಪ್ರಸಾದ್ ಬಿದ್ದಪ್ಪ ಜೊತೆ ಪ್ರೊಫೆಷನ್ ಸೊ ಅದೆಲ್ಲ ಮಾಡ್ತಿರುವಾಗ ನಂಗೆ ರಿಕಗ್ನೇಷನ್ ಮತ್ತೆ ಅಪ್ರಿಸಿಯೇಷನ್ ಜಾಸ್ತಿ ಸಿಗ್ತಾ ಇತ್ತು ಅಂಡ್ ಅದು ಇಷ್ಟ ಆಗ್ತಿತ್ತು ಜನರು ನನ್ನ ರಿಕಗ್ನೈಸ್ ಮಾಡ್ತಿದ್ರು ಅಪ್ರಿಶಿಯೇಟ್ ಮಾಡ್ತಿದ್ರು ಅದೆಲ್ಲ ಕೇಳಕ್ಕೆ ನೋಡಕ್ ತುಂಬಾ ತುಂಬಾನೇ ಇಷ್ಟ ಆಗ್ತಿತ್ತು ನಾನು ಏನು ಅಂತ ಗೊತ್ತಿಲ್ದೇನೆ ನಾನು ಮಾಡೋ ವರ್ಕ್ ನ ಅಪ್ರಿಷಿಯೇಟ್ ಮಾಡ್ತಿದ್ರು ನನ್ನ ನೋಡ್ದೆ ಜಸ್ಟ್ ನಾನ್ ಏನ್ ಪ್ರೆಸೆಂಟ್ ಮಾಡ್ತೀನಿ ಅದನ್ನ ತುಂಬಾ ಇಷ್ಟಪಡ್ತಿದ್ರು ಅದ್ರಿಂದ ನಂಗೆ ಇನ್ನೂ ಜನಕ್ಕೆ ರೀಚ್ ಆಗ್ಬೇಕು ಇನ್ನೂ ಏನಾದ್ರು ಮಾಡ್ಬೇಕು ಅಂತ ಅನ್ನಿಸ್ತು ನಂಗೆ ಚಿಕ್ಕ ವಯಸ್ಸಿನೇ ಡ್ರಾಮಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು ಕಾಲೇಜಲ್ಲಿ

ಒಂದು ಫೀಚರ್ ಫಿಲ್ಮ್ ಸಿಕ್ತು ಅದ್ರ ಮುಖಾಂತರ ಕಮರ್ಷಿಯಲ್ ಮೂವಿಗೆ ಮಾಡ್ತಿದೀನಿ ನವರತ್ನ ಸೊ ಫಸ್ಟ್ ಕಮರ್ಷಿಯಲ್ ಮೂವಿ ನವರತ್ನ ಸೊ ನೋಡ್ಬೇಕು ಅಂತ ಕೇಳ್ಕೊತೀನಿ ಐ ತಿಂಕ್ ಇದೇ ನವಂಬರ್ ಬರ್ತಾ ಇದೆ ಕರೆಕ್ಟ್ ಪ್ರೊಮೋಷನ್ಸ್ ನಾವು ಕರ್ಕೊಂಡ್ ಬಂದಿದ್ದೀವಿ ಮೋಕ್ಷ ಸ್ಟುಡಿಯೋದಾಗ ಥ್ಯಾಂಕ್ ಯು ಸೋ ಮಚ್ ರಾಜ್ ಮ್ಯೂಸಿಕ್ ನನ್ನ ಇಲ್ಲಿ ಕರ್ಸಿದ್ದಕ್ಕೆ ಇಟ್ ಮೀನ್ಸ್ ಅ ಲಾಟ್ ಆ ಸೋ ನಿಮೆಲ್ಲರೂ ಹೋಗ್ಬಿಟ್ಟು ಮೂವಿ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ ಅಲ್ಲ ಹಿಂಗೇಲ್ಲ ಮೂವಿ ನೋಡು ಅಂದ್ರೆ ನಾವು ನೋಡ್ಬಿಡಲ್ಲ ಬರೀ ಥ್ಯಾಂಕ್ ಯು ಸಾಲಲ್ಲ ಏನೋ ಮಾಡಿಸ್ತೀವಿ ಮಾಡ್ಬೇಕಾಯ್ತಾ ಬ್ಲಾಂಕ್ ಬ್ರೇಕ್ ಅಲ್ಲಿ ಹೇಳ್ತೀನಿ ಸಾಂಗ್ ಬ್ರೇಕ್ ತಗೊಳ್ಳೋಣ ಓಕೆ ಸಾಂಗ್ ರೆಡಿ ಆಗಿದೆ ವಾಚ್ ಇಟ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನೀವು ಗುಡ್ ಮಾರ್ನಿಂಗ್ ಕರ್ನಾಡ್ ನೋಡ್ತಾ ಇದೀರಾ ಪ್ರತಿದಿನ ಇಲ್ಲಿ ಬರೋರ್ ಗೆಸ್ಟ್ ಕೈಲಿ ನಾವು ಗುಡ್ ಮಾರ್ನಿಂಗ್ ಕರ್ನಾಡು ವೆಲ್ಕಮ್ ಬ್ಯಾಕ್ ಹೇಳಬೇಕು ಹೇಳಿಸ್ಲೇಬೇಕು ಏನೋ ಒಂಥರ ಖುಷಿ ಸಿಗುತ್ತೆ ನಮ್ಗೆ ಸೊ ಮೋಕ್ಷ ಮೋಕ್ಷಿ ಇನ್ಸ್ಟಾಗ್ರಾಮ್ ಅಲ್ಲಿ ದಿನಕ್ಕೆ ಎಷ್ಟು ಫೋಟೋಸ್ ಅಪ್ಲೋಡ್ ಮಾಡ್ತೀರಾ ಆ एक्चुअली ಶೂಟ್ ಅಲ್ಲಿ ಇದ್ದಾಗ ಒಂದ್ ಸ್ವಲ್ಪ ಕಡಿಮೆ ಯಾಕಂದ್ರೆ ಅಲ್ಲಿ ಬಿಜಿ ಇರ್ತೀನಿ ಸ್ಟೋರೀಸ್ ಹಾಕ್ತಾ ಇರ್ತೀರಾ ಹಾ ಸ್ಟೋರೀಸ್ ಫ್ರೀಕ್ವೆಂಟಲಿ ಹಾಕ್ತೀರ್ತೀನಿ ಬಟ್ ಫೋಸ್ಟ್ व्हेನವರ್ ನಾನು ಫ್ರೀ ಇರ್ತೀನಿ ಅವಾಗ ಖಂಡಿತ ಹಾಕ್ತಿರ್ತೀನಿ ಅಂಡ್ ನನ್ಗೆ ಜಾಸ್ತಿ ಪೋಸ್ಟ್ ಹಾಕೋಕೆ ಇಷ್ಟ ಇಲ್ಲ ಐ डोंಟ್ ನೋ ಅಂದ್ರೆ ಒಂದು ದಿನಕ್ಕೆ ಒಂದ್ ಹಾಕಿದ್ರೆ ಹೆಚ್ಚು ಅಲ್ಲ ನಾನು ಲಿಮಿಟೆಡ್ ಎಡಿಷನ್ ಡೈಲಿ ಯಾಕೆ ಜಾಸ್ತಿ ಆಗ್ಬೇಕು ಅಂದ್ರೆ ಡೇ ಹಾಕ್ತಿದ್ರೆ ಆ ಕ್ಯೂರಿಯಾಸಿಟಿ ಊಟ ಅಲ್ವಾ ಸೋ ಯಾ ಇವಾಗ ತುಂಬಾ ನಿಮಗೆ ಮೆಸೇಜ್ ಗಳೆಲ್ಲ ಬರ್ತಿರುತ್ತೆ ಅಲ್ವಾ ಫ್ಯಾನ್ಸ್ ಕಡೆಯಿಂದ ತುಂಬಾ ಅಯ್ಯೋ ಈ ಮೆಸೇಜ್ ಕೂಡ ಕಳಿಸ್ತಾರ ಯಾವ ಮೆಸೇಜ್ ಅದು ಒಂಥರ ಕವಿತೆಗಳನ್ನೆಲ್ಲ ಬರೀತಾರೆ ಇಷ್ಟ ಆಗಲ್ವಾ ಇಷ್ಟ ಆಗುತ್ತೆ ಬಟ್ ನನಗೆ ಅದು ಅಷ್ಟು ಡಿಸರ್ವ್ ಅಂತ ಅನ್ಸುತ್ತೆ ಐ ಮೀನ್ ನಾನು ಇನ್ನು ಬೆಳಿತಾ ಇದ್ದೀನಲ್ಲ ಸೊ ನನ್ಗ ಅದು ತುಂಬಾ ದೊಡ್ಡ ವಿಷಯ ಅಂತ ಅನ್ಸುತ್ತೆ ಅದು ಸೊ ಬಟ್ ಅದೇ ನನ್ ಪರ್ಫಾರ್ಮೆನ್ಸ್ ನೋಡಿಲ್ಲ ಅದನ್ನ ನೋಡ್ಬಿಟ್ಟು ನನ್ಗೆ ಅಪ್ರಿಶಿಯೇಟ್ ಮಾಡಿ ಇಷ್ಟ ಆಗತ್ತೆ ಮುಂಚೆನೆ ಸುಮ್ನೆ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ನನ್ಗೆ ಅಪ್ರಿಶಿಯೇಷನ್ ಕೊಡ್ತಿದ್ದಾರೆ ಇವಾಗ ಸೊ ಅದ್ ನೋಡ್ಬಿಟ್ಟೆ ನನ್ಗೆ ಓಕೆ ಏನೋ ಒಂಥರ ಖುಷಿ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಫೋಟೋ ಸೆಲೆಕ್ಟ್ ಮಾಡಿದ್ದೀವಿ ನಿಮ್ ಇನ್ಸ್ಟೆಂಟ್ ರಿಯಾಕ್ಷನ್ ಹೇಳ್ಬೇಕು ಫೋಟೋ ತೋರಿಸಬ್ರೆ ಫೋಟೋ ತೋರಿಸ್ತೀನಿ ಈಗ ಗುಡ್ ಮಾರ್ನಿಂಗ್ ಕರಾಡು ಕಾರ್ಯಕ್ರಮದಲ್ಲಿ ಫೋಟೋ ಬೂತ್ ಅಫ್ಕೋರ್ಸ್ ನಾವು ಆಗಿಂದ ಮಾತಾಡ್ತಾನೆ ಇದೀವಿ ನವರತ್ನ ಸಿನಿಮಾ ಬಗ್ಗೆ ಸೊ ಇದೇ ಮೂವಿ ಪೋಸ್ಟರ್ ತೋರಿಸ್ತಿದ್ದೇನೆ ಸೊ ಟೆನ್ ಪ್ರಮೋಷನಲ್ ಸಾಂಗ್ ಅದೇ ಫಸ್ಟ್ ಪ್ರಮೋಷನ್ ಶುರು ಮಾಡಿದ್ ನಾವು ನಮ್ಮ ಸಾಂಗ್ ಥ್ರೂ ಮುಖಾಂತರ ಪ್ರಮೋಷನ್ ಸಾಂಗ್ ಅಂತ ಅದ್ರಲ್ಲಿ ಅಮಿತ್ ಕೂಡ ಇದ್ದಾರೆ ಸೊ ಸೊ ಆಕ್ಚುಲಿ ಅವ್ರದ್ದೇ ಸಾಂಗ್ ಅಂತ ಹೇಳ್ಬೋದು ಅಂಡ್ ಮೂವಿ ಬಗ್ಗೆ ತುಂಬಾನೇ ಸಾಂಗ್ ಹೇಳತ್ತೆ ಕೂಡ ಸೊ ಒಂದು ಫಂಕಿ ಆಗಿ ಒಂಥರ ಕ್ವಾಟ್ಲೆ ತರ ಮಾಡಿದ್ದೀವಿ ಸಾಂಗು ಸೊ ಜನರಿಗೆ ಇಷ್ಟ ಆಗ್ತಿದೆ ನೋಡಬೇಕು ಇನ್ನು ಮುಂದೇನು ಸಪೋರ್ಟ್ ಮಾಡ್ತಾರಾ ಹಿಂಗೆ ಅಂತ ನೆಕ್ಸ್ಟ್ ಫೋಟೋ ಅಡ್ವೆಂಚರಸ್ ಟ್ರಿಪ್ಸ್ ಗೆ ಟ್ರಿಪ್ ಗೆ ಎಲ್ಲಾ ಹೋಗ್ತಿದ್ರಾ ಇದು ಬಾಲಿ ನೂಸಾ ಪೆನಿಡಾ ಐಲ್ಯಾಂಡ್ ಹೋಗಿದ್ವಿ ನಾವು ಸಾಂಗ್ ಶೂಟ್ ಗೆ ಹೋಗಿದ್ವಿ ಇಂಡೋನೇಷಿಯಾ ಗೆ ಸೊ ಇದು ತುಂಬಾ ಮೇಜರ್ ಅಡ್ವೆಂಚರಸ್ ನನ್ನ ಲೈಫಲ್ಲಿ ಯಾಕಂದ್ರೆ ಯಾವತ್ತು ನಾನು ಇದು ಆಲ್ಮೋಸ್ಟ್ ಎಷ್ಟು ಫೀಟ್ ತೌಸಂಡ್ ಫೀಟ್ ಎಷ್ಟು ಎತ್ತರ ಇತ್ತು ಸೊ ಒಂಥರ ಒಂದು ಒಂಥರ ಸ್ಟೇಟ್ಸು ಇರ್ಲಿಲ್ಲ ಒಂಥರ ರಿಯಲ್ ಟ್ರೆಕರ್ಸ್ ಹೋಗ್ತಾರಲ್ಲ ಅನ್ ಈವನ್ ಗ್ರೌಂಡ್ ಅಲ್ಲಿ ಹಂಗಿತ್ತು ಅಂಡ್ ತುಂಬಾನೇ ಚೆನ್ನಾಗಿತ್ತು ಲೈಕ್ ಅನ್ಫರ್ಗೆಟಬಲ್ ಎಲ್ರು ಹೋಗಬೇಕು ಅಂತ ನಾನು ಹೇಳ್ತೀನಿ ಬ್ಯೂಟಿಫುಲ್ ಲೊಕೇಶನ್ಲಿ ಐ ಥಿಂಕ್ ಸಾಂಗ್ ಶೂಟಿಂಗ್ ಹೌದು ಸೊ ಕಳೆದೋದೆ ಅಂತ ಒಂದು ಸಾಂಗ್ ಮಾಡಿದ್ದೀವಿ ಸೊ ಅದ್ ನೋಡ್ಬಿಟ್ಟು ನೀವು ಕಳ್ದೋಗ್ತೀರಾ ಅಂತ ನಾನು ನೋಡಿದ್ದಾರೆ Oh. Okay, Next so last photo. last two photos. Tell me about this. ಓ ಅಮ್ಮ ಆಕ್ಚುಲಿ ಅಮ್ಮಂಗ್ ಫೋಟೋ ತೆಗ್ಸ್ಕೊಳೋದು ಇಷ್ಟಾನೇ ಇಲ್ಲ ಸೊ ನಾನು ತುಂಬಾ ಫೋರ್ಸ್ ಮಾಡ್ಬಿಟ್ಟು ಒಂದ್ ಫೋಟೋ ತಗೊಂಡಿದ್ದೀನಿ ಅಮ್ಮನ್ ಜೊತೆ ಅಂಡ್ ಅದು ಹೆಂಗ್ ಸ್ಮೈಲ್ ಮಾಡ್ಬೋದು ಫೋಟೋಗೆ ಅಂತ ಗೊತ್ತಿಲ್ಲ ಸುಮ್ನೆ ಸೀರಿಯಸ್ ಆಗಿ ನಿಂತ ಅಲ್ಲ ಎಲ್ಲಾ ಮಮ್ಮೀಸ್ ಅದೇ ಪ್ರಾಬ್ಲಮ್ ಬಿಡಿ ಯಾಕೆ ಅವ್ರಿಗೆ ತುಂಬಾ ಕಾನ್ಶಿಯಸ್ ಆಗೋಗ್ತಾರೆ ನಾನು ಹೇಳ್ದೆ ಪರವಾಗಿಲ್ಲ ಚೆನ್ನಾಗಿ ಕಾಣ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಯಾಕಂದ್ರೆ ನಮ್ ಖುಷಿಗೆ ಫೋಟೋ ತೆಗಿಯೋದಲ್ವಾ ಸೊ ಇಟ್ಸ್ ಓಕೆ ಅಂತ ಹೇಳಿದ್ರೆ ಅವ್ರ ಪಾಪ ಸ್ಟ್ಯಾಚು ತರ ಅವ್ರ ಮಮ್ಮಿ ಪೌಟ್ ಎಲ್ಲ ಮಾಡ್ತಾರೆ ಗೊತ್ತಿಲ್ಲ ನನ್ಗೆ ಅವ್ರು ಯಾವಾಗ ಪೌಟ್ ಮಾಡಿದ್ರು ಅಂತ ಬಟ್ ಎನಿವೇಸ್ ಅವ್ರು ಹೇಳ್ತಾ ಲಾಸ್ಟ್ ಫೋಟೋ ಇದ್ ನನ್ ತಂಗಿ ಇವಳು ನನ್ ತಂಗಿಗಿಂತ ಹೆಚ್ಚಾಗಿ ನನ್ನ ಅಕ್ಕ ಅಂತ ಹೇಳಕ್ ಲೆಕ್ಚರ್ ಕೊಡ್ತಾಳೆ ಏನಾದ್ರು ಅವಳಿಗೆಲ್ಲ ಖುಷ್ ಮಾಡ್ತೀನಿ ಮಾಡ್ ಲೈಫ್ ನ ಇದು ಅದು ಅಂತ ಅವ್ಳು ಇಲ್ಲ ಅಲ್ಲ ನೀನ್ ಹಿಂಗ್ ಮಾಡ್ಬಾರ್ದು ನೀನ್ ದೊಡ್ಡವಳಾಗಿದ್ಯಾ ಸೊ ಅಪ್ಪ ಯಾರು ಯಾರು ಗೆಸ್ಟ್ ಬಂದ್ರೆ ಮನೆಗೆ ಹಂಗೇ ಹೇಳ್ತಾರೆ ಇವಳು ನನ್ನ ಚಿಕ್ಕ ಮಗಳು ಇವ್ನ ದೊಡ್ಡ ಮಗಳು ಅಂತ ಉಳ್ತಾರೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಬಟ್ ತುಂಬಾನೇ ಚಿಕ್ಕ ವಯಸ್ಸುಗಳು ತುಂಬಾ ಮೆಚೋರ್ ಆಗಿ ಬಿಹೇವ್ ಮಾಡ್ತಾಳೆ ಅಂಡ್ ನನಗೆ ನಾನು ಯಾವಾಗಾದ್ರೂ ಟ್ರಬಲ್ ಅಲ್ಲಿ ಇರುವಾಗ ಅವಳು ತುಂಬಾ ಹೆಲ್ಪ್ ಮಾಡ್ತಾಳೆ ಲೈಕ್ ಪ್ರಾಪರ್ ಗೈಡ್ ಲೈನ್ ಕೊಡ್ತಾಳೆ ಅದು ತುಂಬಾ ಇಷ್ಟ ಆಗುತ್ತೆ ಅಲ್ಲ ಮನೇಲಿ ಆತರ ಹೆಲ್ಪ್ ಮಾಡೋರು ಗೈಡ್ ಮಾಡೋರು ಯಾರು ಒಬ್ರು ಇರ್ಲೇಬೇಕಲ್ವಾ ಹಾ ಅಂದ್ರೆ ನಮ್ಮ ಅಮ್ಮ ಅಪ್ಪನ್ಗಿಂತ ಹೆಚ್ಚಾಗಿ ಇವಳು ನನ್ಗೆ ತುಂಬಾ ಒಂಥರ ಜಾಸ್ತಿ ಕ್ಲೋಸ್ ಆಗಿ ಏನೋ ಮೋರ್ ದನ್ ಎನಿಥಿಂಗ್ ಒಂಥರ ಗಾಡ್ ಮದರ್ ತರ ಮೋಕ್ಷ ಅವರ ಪರ್ಸನಲ್ ಸ್ಪೇಸ್ ಬಗ್ಗೆ ಇನ್ನಷ್ಟು ಮಾತಾಡೋಣ ಬಟ್ ರೈಟ್ ನಾವು ಹಾಡು ರೆಡಿ ಆಗಿದೆ ನೋಡ್ಕೊಬರೋಣ ಎಸ್ ವೆಲ್ಕಮ್ ಬ್ಯಾಕ್ ಮೋಕ್ಷ ಕುಶಾಲ ಈಸ್ ಇನ್ ದ ಸ್ಟುಡಿಯೋ ಸಿಕ್ಕಾಪಟ್ಟೆ ಮಾತುಕತೆ ನಡೀತಿದ್ದೀವಿ ನಡೆಸ್ತಾ ಇದ್ದೀವಿ ಇವಾಗ ಇವಾಗ ಓಪನ್ ಅಪ್ ಆಗ್ತಾ ಇದ್ದಾರೆ ಇಲ್ಲ ಮೋಕ್ಷ ಬಂದಾಗಿಂದಾನು ತುಂಬಾ ಚೆನ್ನಾಗಿ ಮಾತಾಡ್ತಿದಾರೆ ಮೋಕ್ಷ ಬಟ್ ಮೀ ಇವಾಗ ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಈ ಮಾಡೆಲ್ಸ್ ಆಗಿ ಬಂದವ್ರಿಗೆಲ್ಲ ಆಕ್ಟಿಂಗ್ ಚೆನ್ನಾಗ್ ಬರಲ್ಲ ಬರೀ ನೋಡೋದಕ್ಕೆ ತೆಳ್ಳಗ್ ಬೆಳ್ಳಗಿರ್ತಾರೆ ರ್ಯಾಂಪ್ ವಾಕ್ ಮಾಡೋದು ಈಸಿ ಬಟ್ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡೋದು ತುಂಬಾ ಕಷ್ಟ ಅಂತ ಸೊ ಆ ಫೀಡ್ಬ್ಯಾಕ್ ನಿಮ್ಗೂ ಸಿಕ್ಕಿದ್ಯಾ ಹೇಗೆ ಹಾ ಆಬ್ವಿಯಸ್ಲಿ ಅದು ಲೈಕ್ ನಾನ್ ತಪ್ಪಂತಾನು ಹೇಳಲ್ಲ ಯಾಕಂದ್ರೆ ರ್ಯಾಂಪ್ ವರ್ಕ್ ಡಿಫ್ರೆಂಟ್ ಡಿಫ್ರೆನ್ಸ್ ಇದೆ ಸೊ ನನಗೆ ಇನಿಷಿಯಲಿ ನನಗೆ ಆಕ್ಟ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಆಯ್ತು ಬಟ್ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ನನಗೆ ಗೊತ್ತಿರ್ಲಿಲ್ಲ ಅದರಿಂದ ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ಅವಾಗ ನನ್ಗೆ ತುಂಬಾ ಅಪ್ರಿಸಿಯೇಷನ್ ಸಿಕ್ತು ಓ ಪರವಾಗಿಲ್ಲ ಯು 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 ಕ್ಯಾನ್ ಡೂ ಇಟ್ ನಿನ್ನಲ್ಲಿ ಇದೆ ಅಂತ ಲೈಕ್ ತುಂಬಾ ಜನ ಹೇಳಿದ್ರು ಸೊ ಅದನ್ನೇ ಇನ್ನೂ ಇಂಪ್ರೂವ್ ಇಂಪ್ರೂವೈಸ್ ಮಾಡ್ಕೊಂಡು ಮಾಡ್ಕೊಂಡು ನಂದು ನೆಕ್ಸ್ಟ್ ಅಲ್ಲಿ ಬೇರೆ ತರ ರೋಲ್ ಮಾಡಿದೆ ಸೊ ಅವಾಗೂ ತುಂಬಾನೇ ಅಪ್ರಿಸಿಯೇಷನ್ ಸಿಕ್ತು ಸೊ ಐ ಥಿಂಕ್ ಜನ್ ನೋಡ್ಬಿಟ್ಟು ಹೇಳಬೇಕು ನಾನು ಹೆಂಗೆ ಮಾಡ್ತಿದ್ದೀನಿ ಅಂತ ಸೊ ಎಸ್ಪೆಷಲಿ ನವರತ್ನದಲ್ಲಿ ಫಸ್ಟ್ ಟೈಮ್ ಮೇನ್ ಆಗಿ ಮಾಡ್ತಿರೋದ್ರಿಂದ ಸ್ಕ್ರೀನ್ ಸ್ಪೇಸ್ ತುಂಬಾ ಇತ್ತು ಪರ್ಫಾಮೆನ್ಸ್ ಮಾಡೋಕೆ ಜಾಸ್ತಿ ಸ್ಪೇಸ್ ಸಿಕ್ತು ಅದರಿಂದ ಫುಲ್ ಪರ್ಫಾರ್ಮೆನ್ಸ್ ಪ್ಯಾಕ್ ಸಿನಿಮಾ ಅಂತ ಹೇಳ್ತೀನಿ ನಾನು ಅವರ ಅಲ್ಲ ಮುಂಚೆ ಎಲ್ಲ ಸಿನಿಮಾ ಇಂಡಸ್ಟ್ರಿಗೆ ಹೀರೋಯಿನ್ ಆಗಿ ಎಂಟ್ರಿ ಆಗಬೇಕಂದ್ರೆ ತುಂಬ ಕಷ್ಟಪಡೋರು ಇಟ್ ವಾಸ್ ವೆರಿ ಡಿಫಿಕಲ್ಟ್ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನೀವು ಯಾವುದೋ ಒಂದು ಫೋಟೋ ಸೋಷಿಯಲ್ ಸೈಟ್ಸ್ಗೆ ಅಪ್ಲೋಡ್ ಮಾಡ್ತೀರಾ ಯಾವುದೋ ಪ್ರೊಡ್ಯೂಸರ್ ನೋಡ್ತಾರೆ ಡೈರೆಕ್ಟರ್ ನೋಡ್ತಾರೆ ಅಪ್ರೋಚ್ ಮಾಡ್ತಾರೆ ಸೊ ಎಂಟ್ರಿ ಇವಾಗ ಈಸಿ ಆಗಿದೆ ಬಟ್ ಸಸ್ಟೇನ್ ಆಗೋದು ತುಂಬ ಕಷ್ಟ ಆಗಿದೆ ಹೌದು ಹೌದು ಅಂದರೆ ಟ್ಯಾಲೆಂಟ್ ಅಂಡ್ ಹಾರ್ಡ್ ವರ್ಕ್ ಇದ್ರೆ ಹೊಸಬ್ರು ನಿಂತ್ಕೊಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಡ್ರೆಡ್ ನೂರಕ್ ನೂರ್ ಸತ್ಯ ಅಹ್ ನೀವ್ ನಿಮ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಯಾವ್ದೇ ಫೀಲ್ಡ್ ಅಲ್ಲಿ ಆದ್ರೂ ಆಗ್ಲಿ ಟ್ಯಾಲೆಂಟ್ ಇದ್ದು ಹಂಡ್ರೆಡ್ ಪರ್ಸೆಂಟ್ ಕೊಟ್ರೆ ಖಂಡಿತ ಆಗತ್ತೆ ಅಂತ ಅನ್ಸುತ್ತೆ ಓಕೆ ಇಷ್ಟೊಂದೆಲ್ಲ ಸೀರಿಯಸ್ ಆಗಿ ಮಾತಾಡ್ಬಿಟ್ರೆ ಮೋಕ್ಷ ಇರ್ಬೇಕಾದ್ರೆ ಆಗೋದಿಲ್ಲ ಬಂದ್ಮೇಲೆ ಚಿಟ್ ಚಾಟ್ ಸಾಕಷ್ಟು ಹುಡುಗರು ಅವ್ರಿಗೆ ರೇಗಿಸ್ತಾ ಇರ್ತಾರಂತೆ ಅಂಡ್ ಸ್ವಲ್ಪ ಮನೆ ಕಡೆ ಇವರೇ ರೌಡಿ ಅಂತೆ ಸೊ ಈ ಟಾಲ್ ಬಾಯ್ ಗರ್ಲ್ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡೋಣ ಗುಡ್ ಮಾರ್ನಿಂಗ್ ಕರ್ನಾಡಿನಲ್ಲಿ ಬಟ್ ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ರೆಡಿ ಆಗಿದೆ ವಾಚ್ ಇಟ್ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮ ನೋಡ್ತಾ ಇದೀರ ಮೋಕ್ಷಾ ಅವ್ರು ನಮ್ಮ ಜೊತೆಗಿದ್ದಾರೆ ಮೋಕ್ಷಾ ಆಕ್ಚುಲಿ ಇಲ್ಲಕ್ಕೆ ಬರೋಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಏನೇನು ಪ್ರಶ್ನೆ ನಾವು ಕೇಳಬಹುದು ಅಂತ ನೀವು ಯೋಚನೆ ಮಾಡಿದ್ರಿ ಏನೂ ಯೋಚನೆ ಮಾಡಿಲ್ಲ ಹ್ಮ್ ಏನ್ ಕೇಳ್ತಾರೆ ಅದಕ್ ನನ್ಗೆ ಏನ್ ಮನ್ಸಕ್ ಬರುತ್ತೆ ನ್ಯಾಚುರಲ್ ಆಗಿ ಆನ್ಸರ್ ಮಾಡೋದ್ ಬೇರೆ ಅಂಡ್ ಅದು ಮೋರ್ ರಿಯಲಿಸ್ಟಿಕ್ ಆಗಿರುತ್ತೆ ನ್ಯಾಚುರಲ್ ಆಗಿ ಹೇಳೋದು ಸುಮ್ನೆ ಪ್ರಿಪೇರ್ ಮಾಡ್ಕೊಂಡ್ ಬಂದು ಐ ಡೋಂಟ್ ಬಿಲೀವ್ ಇನ್ ದಾಟ್ ಅಷ್ಟೇ ಅಂಡ್ ಮೋಕ್ಷಾಗೆ ಹೊಡಿಯಾ ತುಂಬಾ ಇಷ್ಟ ಹಿಂಗೆ ಸುಮ್ನೆ ಇರೋಲ್ಲ ಕೈ ಒಂದು ಬಾಯ್ ಜೊತೆಗೆ ಕೈ ಕೂಡ ಮಾತಾಡ್ತಿರತ್ತೆ ವಿಚ್ ಗುಡ್ ಗಳಿಗೆ ಬಾಡಿ ಲ್ಯಾಂಗ್ವೇಜ್ ಇರಬೇಕು ಕೈ ಕೈತನ್ನೇ ಜಾಸ್ತಿ ನೋಡಿ ನೋಡಿ ಈ ತರ ಮಾತಾಡ್ತಿದೆ ಕೈ ಬಟ್ ಐ ಆಮ್ ಶೋರ್ ರಿಕ್ವೆಸ್ಟ್ಗಳು ಡೈರೆಕ್ಟ್ ಮೆಸೇಜಸ್ ಏನೇನೋ ಬರ್ತಾ ಇರುತ್ತೆ ಸೊ ಅದ್ರ ರಿಲೇಟೆಡ್ ಒಂದು ಸೆಗ್ಮೆಂಟ್ ಅನ್ನ ಇಟ್ಟಿದೀವಿ ಅನೌನ್ಸ್ ಮಾಡ್ಬಿಡ್ತೀವಿ ಈಗ ಫೇಸ್ಬುಕ್ ಪ್ರಶ್ನೆ ಬೇಸಿಕ್ ಆಗಿ ನಿಮ್ಮ ಫ್ಯಾನ್ ಫಾಲೋವರ್ಸ್ ಏನೇನು ಕ್ವಶನ್ಸ್ ನಿಮಗೆ ಕೇಳ್ತಾರೆ ಫೇಸ್ಬುಕ್ ಅಲ್ಲಿ ಯೋಜನೆ ಹಾ ಮೇನ್ಲಿ ಅದೇ ನನ್ನ ಫಿಟ್ನೆಸ್ ಬಗ್ಗೆ ಕೇಳ್ತಾರೆ ಬಟ್ ನಾನು ಅದೇ ಹೇಳ್ದಂಗೆ ಅಷ್ಟು ಜಿಮ್ಗೆ ಅಲ್ಲೇ ಮೇಂಟೈನ್ ಮಾಡ್ತೀನಿ ಬಟ್ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಇವಾಗ ಸೆಲೆಬ್ರಿಟೀಸ್ ಅಂದ್ರೆ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಸೆಲೆಬ್ರಿಟೀಸ್ ಅಂತ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಎಲ್ಲರಿಗೂ ಇಂಪಾರ್ಟೆಂಟ್ ಇನ್ ಅದ್ ಬಿಟ್ಟು ದೇ ಆಸ್ಕ್ ಅಬೌಟ್ ಹೇರ್ ಕೇರ್ ಅಂಡ್ ಸ್ಕಿನ್ ಕೇರ್ ಎಲ್ಲ ಕೇಳ್ತಾರೆ ಬಟ್ ಪರ್ಸನಲಿ ನನ್ನ ಸ್ಕಿನ್ ಅಂಡ್ ಹೇರ್ ಅಷ್ಟು ಚೆನ್ನಾಗಿಲ್ಲ ಹೇಳ್ಕೊಬೇಕಂದ್ರೆ ಇಲ್ಲ ಇಲ್ಲ ಐ ಮೀನ್

ಸೊ ಒಂಥರ ಮಿಕ್ಸ್ ರಿವ್ಯೂಸ್ ಅಂಡ್ ಅದೇ ಒಬ್ಬೊಬ್ರು ಕವಿತೆಗಳು ಇದು ಅದೆಲ್ಲ ಯಾರೋ ಒಂದ್ ಹುಡ್ಗ ನಿಮ್ ವಾಟ್ಸ್ಆಪ್ ನಂಬರ್ ಕೊಡಿ 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 ಅಂತ ಹಿಂದೆ ಬಿದ್ದಿದ್ರಂತೆ ಹೌದಾ ಬೃಂದ ಕಡೆ ಅವ್ರೆ ಹುಡುಗರು ಅವ್ರೆಲ್ಲ ಬೃಂದ ಒಳ್ಳೆ ಹುಡುಗರು ಐ ಮೀನ್ ಕೇಳ್ತಾರೆ ನಂಬರ್ ಕೇಳ್ತಾರೆ ಸೊ ನಾನು ಅದನ್ನ ಕೊಡಲ್ಲ ಐ ಮೀನ್ ಆ ಟಾಪಿಕ್ ನಂತರ ಡಿವೇಟ್ ಮಾಡ್ಬಿಟ್ಟು ಬೇರೆ ಏನಾದ್ರೂ ಮಾತಾಡಿಸ್ತೀನಿ ಕೊಡ್ಬಾರ್ದು ಅಂತ ಅಲ್ಲ ಬಟ್ ಅಂದ್ರೆ ಒಂದ್ ಒಂದ್ ಫ್ರೆಂಡ್ಶಿಪ್ ಬಿಲ್ಡ್ ಆಗ್ಬೇಕು ಒಂದ್ ಟ್ರಸ್ಟ್ ಬಿಲ್ಡ್ ಆಗ್ಬೇಕು ಅಂತವ್ರಿಗೆ ಐ ತಿಂಕ್ ನೋಡಿದ್ರೆ ನೀವ್ ನಂಬರ್ ಕೊಟ್ಬಿಡ್ತೀರಾ ಪಾಪ ಕೊಡಲ್ಲ ಅಂತ ಹೇಳ್ತಾ ಇದಾರಲ್ಲ ಅದನ್ನ ಅರ್ಥ ಮಾಡ್ಕೊಬೇಕಲ್ಲ ಅವ್ರ ಹಿಂಗೆ ಏನು ಅಂತ ಸೊ ನನ್ ನನ್ ಕ್ಲೋಸ್ ಆದ್ರೆ ಅವ್ರಿಗೆ ನಾನು ಅವ್ರ ಶೇರ್ ಮಾಡ್ತೀನಿ ನಂಬರ್ ಅಲ್ಲ ಈ ಇಷ್ಟು ಕಾನ್ವರ್ಸೇಷನ್ ಆಗೋ ಟೈಮಲ್ಲಿ ಅಲ್ಲಿ ಎಷ್ಟು ಹುಡುಗರ ನಂಬರ್ಸ್ ಗಳನ್ನ ಅಥವಾ ಅಕೌಂಟ್ ಗಳನ್ನ ಬ್ಲಾಕ್ ಮಾಡಿದೀರಾ ಓ ತುಂಬಾ ಮಾಡಿದೀನಿ ಕೌಂಟ್ಲೆಸ್ ಅಂದ್ರೆ ಐ ಡೋಂಟ್ ನೋ ನಂಬರ್ ಅಂತ ಏನು ಇಟ್ಟಿಲ್ಲ ಬಟ್ ತುಂಬಾ ಮಾಡಿದೀನಿ ಲೈಕ್ ಅಂದ್ರೆ ಬ್ಯಾಡ್ ಕಾಮೆಂಟ್ಸ್ ಮಾಡೋಣ ಮತ್ತೆ ನಂದ್ ಪಾಸಿಟಿವಿಟಿನ ಒಂಥರ ಕೆಳಗಡೆ ಮಾಡೋ ನಾನು ಐ ಮೀನ್ ನನ್ಗೆ ಇಷ್ಟ ಇಲ್ಲ ಅಂತ ಜೊತೆ ಇರೋದಕ್ಕೆ ಅದಕ್ಕೆ ಅವನು ಸ್ವಲ್ಪ ಇಗ್ನೋರ್ ಬ್ಲಾಕ್ ಓಕೆ ಸೊ ವಾಪಸ್ ಬಂದಮೇಲೆ ಇಫ್ ನಾಟ್ ನೀವು ಆಕ್ಟ್ರೆಸ್ ಆಗಿಲ್ಲ ಅಂದ್ರೆ ಏನಾಗ್ತಿದ್ರಿ ಅದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಬೇಕಾಯ್ತಾ ಇವಾಗ ಅದಕ್ಕೆ ನಮ್ಮ ಸಾಂಗ್ ಬ್ರೇಕ್ ಇದೆ ಓಕೆ ಸೊ ಬ್ಯೂಟಿಫುಲ್ ಸಾಂಗ್ಸ್ ಪ್ಲೇ ಮಾಡ್ತಾ ಇದೀವಿ ವಾಚ್ ಇಟ್ ರಾಜ್ ಮ್ಯೂಸಿಕ್ ನ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡುತ್ತಿದ್ರೆ ಕೋರ್ಸ್ ಮೋಕ್ಷ ಅವ್ರು ಇವತ್ತು ನಮ್ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಎಲ್ಲ ಸೊ ಆಗ್ಲಿಂದ ಮಾತುಕತೆ ನಡೆಸ್ತಾನೆ ಇದೀವಿ ಮಾತಾಡ್ತಿದ್ವಿ ಚಿಚ್ಚಾಟ್ ಮಾಡ್ತಿದ್ವಿ ಸೊ ಈಗ ನಿಮ್ಮ ಟ್ಯಾಲೆಂಟ್ ಗಳನ್ನ ನೋಡುವಂತ ಟೈಮು

ಓಕೆ ಅಂದ್ರೆ ಡ್ಯಾನ್ಸ್ ಮಾಡ್ತೀ ಅಂತ ಹೇಳಬಹುದು ಅಂತ ಗೊತ್ತಾಯ್ತು ಅಂದ್ರೆ ಡ್ಯಾನ್ಸ್ ಸಾಂಗ್ ಪ್ಲೇ ಒಂದೆರಡು ಸ್ಟೆಪ್ ಹಾಕಿಲ್ಲ ಅಂದ್ರೆ ಹೆಂಗಪ್ಪಾ ಸ್ಮಿತಾ ಸ್ಮಿತಾಗೆ ಆರೆ ಸೆಲೆಬ್ರಿಟಿ ಬಂದು ಕೂಡ ಡ್ಯಾನ್ಸ್ ಆರ್ತಾರೆ ಸೆಲೆಬ್ರಿಟೀಸ್ ಸೆಲೆಬ್ರಿಟೀಸ್ ಸ್ಮಿತಾଙ୍କ ನೀವು ಇಷ್ಟಲ್ಲ ಹೇಳ್ತಿದ್ರೆ ನಾವು ಜೋಕ್ ಮಾಡೋದರಲ್ಲಿ ಎಕ್ಸ್‌ಪರ್ಟ್ ಅತ್ತಾ ಐ ಡೋ نو ಏನಿಲ್ಲ ಏನ್ ಮಾಡ್ತೀರಾ ಟ್ಯಾಲೆಂಟ್ ಹಾ ನನಗೆ ಮಾತಾಡೋದು ತುಂಬಾ ಇಷ್ಟ ಮಾತಾಡ್ತಾನೆ ಅದಕ್ಕೆ ನನ್ಗೆ ಎಲ್ಲರ ಜೊತೆ ಮಾತಾಡೋಕೆ ಇಷ್ಟ ನಾನು ಜಡ್ಜ್ ಮಾಡಲ್ಲ ಅಥವಾ ವಯಸ್ಸು ನೋಡಲ್ಲ ಎಲ್ಲರ ಜೊತೆ ಮಾತಾಡ್ತೀನಿ ನಗ್ ಇರ್ತೀನಿ ಬೇರೆ ನಗಸ್ತೀನಿ ಆಕ್ಚುಲಿ ನಗ್ಸೋಕಿಂತ ನಗದ್ ತುಂಬಾ ಇಷ್ಟ ನನ್ಗೆ ಹಾ ಆಮೇಲೆ ಅದೊಂದ್ ಟ್ಯಾಲೆಂಟ್ ಅಂತ ನನ್ಗೆ ಗೊತ್ತಿಲ್ಲ ಬಟ್ ನಾನು ಹೇಳ್ತಿದ್ದೀನಿ ನನ್ ಬಗ್ಗೆ ಅಷ್ಟೇ ಅಲ್ಲ ನಗ್ಸೋಕ್ ಬಂದ್ರೆ ಟ್ಯಾಲೆಂಟ್ ಬಟ್ ಬೇರೆಯವ್ರ ಕೈಲಿ ನಗಸ್ಕೋಬೇಕಂದ್ರೆ ಅದು ಟ್ಯಾಲೆಂಟ್ ಅಲ್ಲ ಸೊ ಈಗ ಏನ್ ಹಿಡನ್ ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡ್ತೀರಾ ಓಕೆ ಏನು ಮಾಡ್ಲಿ ಡ್ಯಾನ್ಸ್ ಮಾಡ್ಲಾ ಹಾಯ್ ಮಾಡ್ತೀರಾ ಇಲ್ಲಲ್ಲ ಇಲ್ಲಲ್ಲ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಹಾಕಿ ಸ್ಟೆಪ್ ಹಾಕಿ ನಾವು ಸಾಂಗ್ ಹಾಕ್ತಿವಿ ಪ್ಲೇ ಮಾಡಿ ಎಸ್ ಎಸ್ ಮ್ಯೂಸಿಕ್ ಆನ್ ನೀನು ನನಗೆ ಹೇಳ್ಕೊಡಬೇಕು ಏ ನಾನು ಡಿಜೆ ಬಾ ಕ್ಲಿಯರ್

ಹಾ ಐಸ್ಪೈಸ್ ಆಡಿಬಿಡಿ ಓ ಇಸ್ಪೈಸ್ ಓಕೆ ಓಕೆ एक्चुअली ಹೇಳ್ಬೇಕಂದ್ರೆ ಬ್ಯೂಟಿಫುಲ್ ಆಗಿತ್ತು ನಿಮ್ಮ ಡ್ಯಾನ್ಸ್ ಸೆರಿಯಸ್ಲಿ ನನಗೆ ಅದೆಗೆ ಮದದಲ್ಲಿ ನಾವು ಕಟ್ಟಿ ಅಲ್ಲಾಡಿಸ ಬೇಡ ಸೈಲೆಂಟ್ ಆಗಿಬಿಡಿ ವೆರಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಹೈ ವೋಲ್ಟೇಜ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೈ ವೋಲ್ಟೇಜ್ 퍼ಫಾರ್ಮೆನ್ಸ್ ಆದ್ಮಿಲೇಗ ಸಾಂಗ್ ಬರ್ತಿದಾನೆ ಮ್ಯಾಡ್ರಿಗೋಸ್ಕರ ವಾಚ್ ಇಟ್ ಒಂದು ಸಖತ್ ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ಬ್ರೇಕ್ ಕೀಕ್ ತಗೊಂಡ್ ವಾಪಸ್ ಬಂದಿದೀವಿ ಮಾಡ್ತೀರಾ ಜಾಸ್ತಿ ಜಾಗ ಇದ್ರೆ ನಿಮ್ಗೆ

ಯು ಕಣೋ ಸರಿ ಮಾತಾಡಕ್ ಬಿಡ್ಬೇಕಾಯ್ತು ಬಟ್ ಸೆಟ್ ಏನಾಗ್ಬಿಡತ್ತರೆಟ್ನೇನ್ ತರಲೇ ಮಾಡ್ದ ಇವ್ರು ಎಷ್ಟ್ ಜೋರಾಗಿ ನಗ್ತಿದ್ರು ಎಷ್ಟು ಸ್ಪೀಕರ್ಗಳು ಉದ್ರೋಯ್ತು ಇದ್ರ ಬಗ್ಗೆ ಎಲ್ಲಾ ಅದಕ್ಕೆ ಮಾತಾಡ್ಬಿಡ್ತಾರೋ ಸ್ವಲ್ಪ ಕಟ್ ಮಾಡ್ಬಿಟ್ರಿ ಸರ್ ಅದಕ್ಕೆ ಸಾಂಗ್ ರೆಡಿ ಆಗಿದೆ ವಾಚ್

ತುಂಬಾ ಮನಸ್ಪೂರ್ಕಾಗ್ತೇನೆ ಕರೀತಾರೆ ಯಾರು ಹೇಳಿದ್ರಲ್ಲ ಅವ್ರು ಕಣ್ಣು ಇಲ್ಲ ಅಷ್ಟೇ ಲಾಸ್ಟ್ ಬೆಂಚ್ ಸ್ಟೂಡೆಂಟಾ ಫಸ್ಟ್ ಇಂದನು ಲಾಸ್ಟ್ ಬೆನ್ ಸ್ಟೂಡೆಂಟ್ ಲಾಸ್ಟ್ ಬೆನ್ ಸ್ಟೂಡೆಂಟ್ ಅಲ್ಲ ಎಲ್ಲರೂ ಹೇಳ್ತಿರ್ತಾರೆ ಲಾಸ್ಟ್ ಬೆನ್ ಸ್ಟೂಡೆಂಟ್ಸ್ ಅವರು ಉದ್ದಾರ ಆಗಿದ್ದೆ ಇಲ್ಲ ಲೈಫ್ ಅಲ್ಲಿ ಅಂತ ಚೆನ್ನಾಗಿ ಉದ್ದಾರ ಆಗ್ತಿದ್ರಲ್ಲ ಅದು ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ಬಟ್ ಅಕಾಡೆಮಿಕ್ಸ್ ಅಲ್ಲಿ ಎಲ್ಲ ಹೇಗೆ ವೇ ಯು ಟಾಪರ್ ಹೇಗೆ ಸ್ಟಡೀಸ್ ಹೇಗೆ ಸ್ಕೂಲ್ ಅಲ್ಲಿ ಟಾಪರ್ ಆಗಿದೆ ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಯಾಕಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ನನ್ಗೆ ಇಂಟ್ರೆಸ್ಟ್ ಆಗಕ್ ಶುರು ಆಯ್ತು ಅದರಿಂದ ನಾನು ಇಂಪಾರ್ಟೆನ್ಸ್ ಅದಕ್ಕೆ ಜಾಸ್ತಿ ಕೊಡ್ತಿದ್ದೆ ಅದರಿಂದ ಸ್ಟಡೀಸ್ ಒಂದ್ ಸ್ವಲ್ಪ ಐ ಮೀನ್ ಎಲ್ಲಾನು ಪಾಸ್ ಆಗಿದ್ದೀನಿ ಆವ್ರೇಜ್ ರಿಸಲ್ಟ್ ತಗೊಂಬಂದಿದ್ದೀನಿ ಅದರಲ್ಲೂ ಟಾಪ್ ಅಲ್ಲೇ ಇದಾರಲ್ಲ ಅಕಾಡೆಮಿಕ್ಸ್ ಕಲ್ಚರಲ್ ಎರಡಲ್ಲೂ ಟಾಪ್ ಅಲ್ಲೇ ಓಕೆ

ಈಗೂ ನಂಗ್ ಸ್ವಲ್ಪ ಈಗ ಇಶ್ಯೂಸು ಇತ್ತು ಅದು ತುಂಬಾನೇ ಕಡ್ಮೆ ಆಯ್ತು ಲೈಕ್ ತುಂಬಾ ಡೌನ್ ಟು ಅರ್ಥ ಆಗೋಗಿದೀನಾ ಅಂತ ಅನ್ಸತ್ತೆ ನಂಗೆ ಲೈಕ್ ಬೈ ಬಟ್ ಒನ್ ಮೇನ್ ಥಿಂಗ್ ಅಂದ್ರೆ ಪೇಶೆನ್ಸ್ ಪೇಶೆನ್ಸ್ ತುಂಬಾನೇ ಬೇಕು ಇಂಡಸ್ಟ್ರೀಯಲ್ಲಿ ಅನ್ಸುತ್ತೆ ಬರೀ ಹೀರೋಯಿನ್ ಅಂತ ಅಲ್ಲ ಬಟ್ ಪ್ರತಿಯೊಂದು ಒಟ್ಟು ಒಡ್ಸ್ ಇಂಡಸ್ಟ್ರೀಯಲ್ ಇರಬೇಕು ಸೆಕ್ಸಿ ಡಾನ್ಸ್ ಹಾ ಹೌದ್ ಹೌದು ಪೇಶೆನ್ಸ್ ಬೇಕೇ ಬೇಕು ಅಂಡ್ ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಇದ್ರೆ

ರಾಜ್ ಮ್ಯೂಸಿಕ್ ಸ್ಟುಡಿಯೋ ಬಂದಿದ್ದಾರೆ ಅದೇ ನಮ್ಗೆ ಒಂಥರ ಖುಷಿ ನನ್ಗೂ ಅಷ್ಟೇ ಸೊ ಇಷ್ಟೊತ್ತು ಎಂಜಾಯ್ ಮಾಡ್ತಿದ್ರು ಇವಾಗ ಸ್ವಲ್ಪ ಸೀರಿಯಸ್ ಟಾಕ್ ಆಗ್ಲಿ ಏನ್ ಸೀರಿಯಸ್ ಟಾಕ್ ಇಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇಲ್ಲಿರೋರು ಬಹಳಷ್ಟು ಜನ ಗೆಸ್ಟ್ ಆಗಿ ಬರ್ತಾರೆ ಸೊ ಆಬ್ವಿಯಸ್ಲಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದಿಷ್ಟು ಸೀರಿಯಸ್ ಥಾಟ್ಸ್ ನ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಆಯ್ತಾ ಸೊ ಅದಕ್ಕಿಂತ ಮುಂಚೆ ಈಗ ಸೆಗ್ಮೆಂಟ್ ಅನೌನ್ಸ್ ಮಾಡ್ತೀವಿ ಈಗ ಸಿನಿ ಟಾಕ್ ಓಕೆ ಇಂಡಸ್ಟ್ರಿಯಲ್ಲಿ ಒಬ್ಬ ಹೀರೋ ಇಂಟ್ರೊಡ್ಯೂಸ್ ಆಗೋದು ತುಂಬಾನೇ ಕಷ್ಟ ಅದೇ ರೀತಿ ಒಬ್ಬ ಹೀರೋಯಿನ್ ಅನ್ನ ಹುಡುಕ್ತಾಗ ಡೈರೆಕ್ಟರು ಸಿನಿಮಾದಲ್ಲಿ ತುಂಬಾ ಪ್ರಾಮುಖ್ಯತೆ ಹೀರೋಯಿನ್ಗೆ ಕೊಡೋದಿಲ್ಲ ಅಂತ ಎಷ್ಟೊಂದ್ ಜನಕ್ಕೆ ಆ ಒಂದು ಅಭಿಪ್ರಾಯ ಈಗ್ಲೂ ಇದೆ ಅಂಡ್ ಅಸ್ಪೆಷಲಿ ಅದ್ ನಿಮ್ಮ ಮೊದಲನೇ ಸಿನಿಮಾ ಆದ್ರೆ ಅವ್ರು ಏನೇ ಹೇಳಿದ್ರು ನಾವು ಹೂ ಅಂತ ಅನ್ಬೇಕಾಗತ್ತೆ ಕೆಲವೊಂದ್ಸರ್ತಿ ನಮ್ಗೆ ಕಾಸ್ಟ್ಯೂಮ್ಸ್ ಇಷ್ಟ ಆಗಲ್ಲ ಆದ್ರೂ ಓಕೆ ಸಿನಿಮಾ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಅಂಡ್ ಕೋರ್ಸ್ ಡಿಸ್ಪ್ಯಾರಿಟಿ ಅಂತೂ ಸೆಟ್ ಅಲ್ಲಿ ಇದ್ದೇ ಇರುತ್ತೆ ಅವ್ರು ಏನೇನ್ ಹೇಳ್ತಾರೆಲ್ಲ ಕೇಳ್ಬೇಕು ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮಗೂ ಇವಾಗ ನೀವು ಆಲ್ರೆಡಿ ಮಾಡಿರೋದು ಬರೀ ಎರಡೇ ಸಿನಿಮಾ ಸೊ ಈ ಆಗಿದೆಯಾ ಹಾ ಅಂದರೆ ಫಾರ್ಚುನೇಟ್ಲಿ ನಾನು ಒಳ್ಳೆ ಒಳ್ಳೆ ಟೀಮ್ನೇ ಮೀಟ್ ಮಾಡಿದ್ದೀನಿ ಅದರಿಂದ ಅಷ್ಟೇನು ಫೇಸ್ ಮಾಡಿಲ್ಲ ಬಟ್ ನನಗೆ ಪರ್ಸ್ನಲಿ ಏನು ಅನ್ಸುತ್ತೆ ಅಂದರೆ ಸಿನಿಮಾ ಲ್ಯಾಂಡಲ್ಲಿ ಒಂದು ಸ್ವಲ್ಪ ಡಿಸ್ಕ್ರಿಮಿನೇಷನ್ ಇದೆ ಹೀರೋ ಹೀರೋಯಿನ್ಸ್ಗೆ ಸೊ ಅದು ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ ಲೈಕ್ ಪರ್ಫಾಮೆನ್ಸ್ ಸ್ಪೇಸ್ ಇರ್ಬೋದು ಇಲ್ಲಾಂದರೆ ಕ್ಯಾರೆಕ್ಟರ್ನ ಚೂಸ್ ಮಾಡೋ ಅಥಾರಿಟಿ ಇರಲ್ಲ ಹೆಂಗ್ ಬೇಕು ಅದ್ರ ಇಂಪ್ರೊವೈಸ್ ಮಾಡಕ್ಕೆ ಸೊ ಅದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಇಡೀ ಟೀಮ್ ವರ್ಕ್ ಮಾಡಿದ್ರೆ ಐ ತಿಂಕ್ ಪ್ರಾಡಕ್ಟ್ ಇನ್ನು ಚೆನ್ನಾಗಿ ಬರುತ್ತೆ ಅಂತ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಐ ತಿಂಕ್ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಓಕೆ ಸಿನಿಮಾ ಸಿಟ್ರಲ್ಲಿ ಇವಾಗ ಯಾರೋ ನಿಮ್ಗೆ ಒಂದು ಕಾಸ್ಟ್ಯೂಮ್ ಕೊಟ್ಟರು ನಿಮ್ಗೆ ಅದನ್ನ ಹಾಕೊಳಕ ಇಷ್ಟಾನೇ ಇಲ್ಲ ಬಟ್ ಆದ್ರೂ ಹಾಕೊಂಡು ಸಾಂಗ್ ಶೂಟಿಂಗ್ ಸೀನ್ ಎನಕ್ಟ್ ಮಾಡಿದಿರಾ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಹಾಂ ಒಂದು ಒಂದು ಇನ್ಸಿಡೆಂಟ್ ಇತ್ತು ಇಟ್ಸ್ ಲೈಕ್ ಲೈಕ್ ಒಂದು ಸ್ವಲ್ಪ ರಿವೀಲಿಂಗ್ ಇತ್ತು ಕಾಸ್ಟ್ಯೂಮ್ ಅಂಡ್ ಅದಕ್ಕೆ ಫುಲ್ ಬಾಡಿ ಮೇಕಪ್ ಎಲ್ಲ ಮಾಡಿದ್ರು ನನಗೆ ನನಗೆ ಲೈಕ್ ಕಾಸ್ಟ್ಯೂಮ್ ಕಂಫರ್ಟಬಲ್ ಆಗಿದ್ರೆ ನೋ ಪ್ರಾಬ್ಲಮ್ ಅಂದ್ರೆ ರಿವೀಲಿಂಗ್ ಆಗಿದ್ರೇನು ಕಂಫರ್ಟಬಲ್ ಆಗಿರಬೇಕು ಅದು ಪ್ರತಿ ಹುಡುಗಿರಿಗೂ ಡಿಫ್ರೆಂಟ್ ಆಗಿರುತ್ತೆ ಕಂಫರ್ಟ್ನೆಸ್ ಸೊ ನನಗೆ ಮಾಡಲಿಂಗ್ ಮಾಡಿರೋದ್ರಿಂದ ನನಗೆ ಅಷ್ಟೇ ಅನ್ ಲೈಕ್ ಡಿಸ್ಕಂಫರ್ಟ್ ಇರಲಿಲ್ಲ ಯಾಕಂದ್ರೆ ವೇರಿಂಗ್ ಸಚ್ ಕ್ಲೋತ್ಸ್ ಅದರಿಂದ ಬಟ್ ಬಾಡಿ ಫುಲ್ ಮೇಕಪ್ ಮಾಡಿದ್ರು ನನಗೆ ಅದ್ ನನ್ಗೆ ಇಷ್ಟ ಇರ್ಲಿಲ್ಲ ಅಂದ್ರೆ ನನಗೆ ತುಂಬಾ ನ್ಯಾಚುರಲ್ ಆಗಿ ನಾನು ಕಾಣ್ಬೇಕು ಅಂತ ತುಂಬಾ ಆಸೆ ಇದೆ ಸೊ ನನಗೆ ಮುಖಗ್ ಮೇಕಪ್ ಹಾಕೋದು ಅದು ಅದಕ್ಕೆ ಲಿಮಿಟ್ ಆಗಿದ್ರೆ ಚೆನ್ನಾಗಿರತ್ತೆ ಫುಲ್ ಬಾಡಿ ಲೈಕ್ ಮೋಲ್ ಎಲ್ಲ ಇದ್ರೆ ಮಚ್ಚೆ ಎಲ್ಲ ಇದ್ರೆ ಅದೆಲ್ಲ ದೇವ್ರ ಕೊಟ್ಟಿರೋ ಒಂದು ದಟ್ ಡಿಫೆನ್ಸ್ ಲೈಕ್ ದಟ್ ಡಿಫೈನ್ಸ್ ಈಚ್ ಪರ್ಸನ್ ಅಂತ ಅನ್ಸತ್ತೆ ಬ್ಯೂಟಿನೂ ಹೇಳ್ಬೋದು ಅದ್ರಿಂದ ಅದನ್ನೆಲ್ಲ ಕವರ್ ಮಾಡ್ದಾಗ ಒಂಥರ ಎಮೋಷನಲಿ ಅಯ್ಯೋ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಬಟ್ ಎಲ್ಲಿ ಅದನ್ನ ಹೇಳಿದ್ರೆ ಅಪಾರ್ಥ ಮಾಡ್ಕೋತಾರೋ ಅಂತನೂ ಒಂದ್ ಕಡೆ ಇರತ್ತೆ ಅದರಿಂದ ನೋಡಿ ಆ ಗ್ಯಾಪ್ ಇದೆ ಒಂದು ಆರ್ಟಿಸ್ಟ್ಗೂ ಒಂದು ಟೀಮ್ಗೂ ಆ ಗ್ಯಾಪ್ ಇರಬಾರ್ದು ಆ ಗ್ಯಾಪ್ ಇದ್ರೆ ನಮ್ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಆಂಡ್ ಅದು ಮೂವಿ ಮೇಲೆ ಎಫೆಕ್ಟ್ ಆಗಬಹುದು ಸೊ ಯಾವ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಇದನ್ನ ವಾಯ್ಸ್ ಔಟ್ ಮಾಡೋಕ್ ಕೂಡ ಆಗೋದಿಲ್ಲ ಯಾಕಂದ್ರೆ ನಾವೇನು ಹೊಸಬ್ರು ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿಲಿ ನೆಲೆ ಮೇಲೆ ಇದ್ರ ಬಗ್ಗೆ ಎಲ್ಲ ಕ್ವೆಶನ್ ಮಾಡ್ಬೋದು ಅಲ್ವಾ ಹೌದೌದು ನಿಜಾನೇ ನಿಜಾನೇ ಯಾಕಂದ್ರೆ ಹೊಸೊಬ್ರಿಗೆ ಪ್ರೂವ್ ಮಾಡಿರೋ ಲೈಕ್ ಪ್ರೂವ್ ಮಾಡ್ಬೇಕಾಗಿರೋದು ಒಂದು ಹಠ ಇರತ್ತೆ ಅಂಡ್ ಅದರಿಂದ ತುಂಬಾ ಜನ ಕೆಳಗ್ ನೋಡ್ತಾರೆ ಬಟ್ ಹಾ ಐ ಹೋಪ್ಫುಲಿ ಒಂದಲ್ಲ ಒಂದ್ ದಿನ ಇದು ಚೇಂಜ್ ಆಗತ್ತೆ ಅಂತ ಅನ್ಕೋತೀನಿ ಬರ್ತಿದೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮ ಆಫ್ ಕೋರ್ಸ್ ಇವತ್ತು ನಮ್ಮ ಜೊತೆ ಮೋಕ್ಷ ಅವರಿದ್ದಾರೆ ನಾನು ಆಗ್ಲಿಂದ ನಿಮ್ ಟ್ಯಾಟೂ ನಾ ನೋಡ್ತಾ ಇದ್ದೆ ಬಿಕಾಸ್ ಐ ಆಮ್ ವೆರಿ ಕ್ರೇಜಿ ನನಗೆ ಟ್ಯಾಟೂ ಹಾಕಿಸ್ಕೊಳ್ಳೋಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಟೂಸ್ ನೋಡೋಕ್ಕೆ ತುಂಬಾ ಇಷ್ಟ ಅಂಡ್ ನಿಮ್ಮ ಟ್ಯಾಟೂ ಒಂದು ನಿಮಿಷ ಕ್ಯೂ ಅಂತ ಇದೆ ಕ್ವೀನ್ ಅಂತ ಹಾ ಆಕ್ಚುಲಿ ಕ್ಯೂ ಅಂದ್ರೆ ಕ್ವೀನ್ ಅಂತ ಅದ್ರ ಮೇಲೆ ಒಂದು ಕ್ರೌನ್ ಬೇರೆ ಇದೆ ಕೆಳಗಡೆ ಹಾರ್ಟ್ ಇದೆ ಅದ್ರ ಮೀನಿಂಗ್ ಏನಂದ್ರೆ ಕ್ವೀನ್ ಆಫ್ ಹಾರ್ಟ್ಸ್ ಅಂತ ಅಂದ್ರೆ ಇದು Oh. Uh ಜನರಿಗ್ ನಾನ್ ಹೇಳ್ಕೊತಿಲ್ಲ ಆಕ್ಚುಲಿ ನಮ್ಮ ಅಪ್ಪ ನನ್ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದಾನು ರಾಣಿ ತರ ಸಾಕಿದ್ದಾರೆ ಸೊ ನಾನ್ ಯಾವಾಗ್ಲೂ ಹೇಳ್ತಿರ್ತಾರೆ ನೀನು ನನ್ ಮನೆಲ್ಲ ಅಲ್ಲ ಹೊರಗಡೆ ಹೋದ್ರೂ ಎಲ್ಲಾರ್ಗೂ ನೀನು ಕ್ವೀನ್ ತರ ಇರ್ಬೇಕು ನೀನ್ ಹಂಗ್ ನೋಡ್ಕೊಬೇಕೆಲ್ರು ಅಂತ ಹೇಳ್ತಿರ್ತಾರೆ ಅದ್ರಿಂದ ಅಲ್ಲ ಎಲ್ಲಾ ಅಪ್ಪಂದಿರು ಮಕ್ಳನ್ನ ಸ್ಪೆಷಲಿ ಹೆಣ್ಮಕ್ಳನ್ನ ಡಿಫ್ರೆಂಟ್ ಫೀಲಿಂಗ್ ಒಂಥರ ಕನೆಕ್ಷನ್ ಅಪ್ಪನ್ಗೂ ಮಗಳಿಗೂ ಇರೋಂಥದ್ದು ಐಮ್ ಶೋರ್ ಹೆಣ್ಮಕ್ಳಿಗೆ ಇದು ಅರ್ಥ ಆಗುತ್ತೆ ನೈಸ್ ಟು ಯು ನಂಗೆ ತುಂಬಾನೇ ಖುಷಿ ಆಯಿತು ಸ್ವಲ್ಪ ನರ್ವಸ್ ಇದ್ದೆ ಹೆಂಗಿರತ್ತೆ ಏನು ಅಂತ ಈ ತರ ಲೈವ್ ಮಾಡಿದ್ದೀನಿ ಬಟ್ ರಾಜ್ ಮ್ಯೂಸಿಕಲ್ ಫಸ್ಟ್ ಟೈಮ್ ನಿಮ್ಮನ್ನೆಲ್ಲರೂ ಮೀಟ್ ಮಾಡಿದ ಫಸ್ಟ್ ಟೈಮ್ ಅಲ್ವಾ ಅದರಿಂದ ಸ್ವಲ್ಪ ಹೆಂಗಿರತ್ತೋ ಭಯ ಇತ್ತು ಬಟ್ ತುಂಬಾನೇ ಚೆನ್ನಾಗಿ ನನ್ಗೆ ಎನ್ಕರೇಜ್ ಮಾಡಿದ್ದಕ್ಕೆ ಐ ರಿಯಲಿ ಥ್ಯಾಂಕ್ ಬೃಂದಾಂಡ್ ಸ್ಮಿತಾ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ನಾನು ಕರೆಸಿದ್ದಕ್ಕೆ ನಮ್ಮ ಮೂವಿ ಬರ್ತಾ ಇದೆ ಖಂಡಿತ ನೋಡ್ಬೇಕು ನೀವು ನವರತ್ನ ಅಂತ ಬರ್ತಾ ಇದೆ ನವಂಬರ್ ಟ್ವೆಂಟಿ ಸೆಕೆಂಡ್ಗೆ ಸೊ ಎಲ್ಲರೂ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ನೀವು ಬಂದಿದ್ದು ಕೂಡ ನಮಗೂ ಅಷ್ಟೇ ಖುಷಿ ಆಯಿತು ಆಲ್ ಥ್ಯಾಂಕ್ ಯು ವೆಲ್ ನವೆಂಬರ್ ಅಲ್ಲಿ ನವರತ್ನ ಸಿನಿಮಾ ರಿಲೀಸ್ ಆಗ್ತದೆ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಈಗ ಆಲ್ರೆಡಿ ಟೀಸರ್ ರಿಲೀಸ್ ರಿಲೀಸ್ ಆಗಿದೆ ಆಗಿದೆ ಟ್ರೇಲರ್ ಸೊ ನಮ್ಮ ಅಮಿತ್ ಕೂಡ ಕೂಡ ಇದ್ದಾರೆ ಇದ್ದಾರೆ ಜೊತೆಗೆ ಮೋಕ್ಷ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಕೂಡದಾಗ್ಲಿಂಗ್ ರೈಟ್ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಗೆಸ್ಟ್ ಜೊತೆಗೆ ಭೇಟಿ ಆಗ್ತೀವಿ ಗೊತ್ತಿದೆಯಲ್ಲ ಗೊತ್ತಲ್ಲ ಕೀಪ್ ವಾಚಿಂಗ್ ರಾಜ್ ಮ್ಯೂಸಿಕ್ ಬಾಯ್ ಬಾಯ್ ಬಾಯ್